ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಪ್ರವೀಣ್ ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಒಂದು ಅನುಭವಿ ಅದರ ಜೊತೆಗೆ ಭಾಳಷ್ಟು ಜನರಿಗೆ ಕೊಟ್ಟು ಪ್ರಾಯೋಗಿಕವಾಗಿ ನೋಡಿ ಪ್ರಯೋಗ ಮಾಡಿ ಸರಿ ಕಂಡಂಥ ಒಂದು ಪರಿಹಾರ ಅಥವಾ ಫಲ ಕಂಡಂಥ ಒಂದು ಪರಿಹಾರವನ್ನು ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಇದರಲ್ಲಿ ಒಂದು ಮಂತ್ರ ಇದೆ ಮಂತ್ರದಿಂದ ಈ ಪರಿಹಾರವನ್ನು ಮಾಡ್ಕೊಳ್ಳೋದಿರುತ್ತೆ ಬಟ್ ಯಾರಿಗೆ ನಾವು ಮನೆಯಲ್ಲೇ ಬಿಸ್ನೆಸ್ ಮಾಡುವಂಥ ವ್ಯಕ್ತಿಗಳು ಯಾರೇ ಇರಲಿ ಅದು ಸೀರೆ ವ್ಯಾಪಾರ ಇರಲಿ ಹಪ್ಪಳ ಇರಲಿ ಏನೇ ಇರಲಿ ಒಟ್ಟಿನಲ್ಲಿ ನಾನು ಮನೆಯಿಂದ ಬಿಸ್ನೆಸ್ ಮಾಡ್ತಾಯಿದ್ದೀನಿ ನನ್ನ ಆಫೀಸ್ ಆ್ಯಂಡ್ ಮನೆ ಎರಡೂ ಒಂದೇ ಓಕೆನಾ ರೈಟಾ ಆಫೀಸ್ ಕಮ್ ಹೋಮ್ ಅಂತ ಇರ್ತೀವಿ ಸೊ ಮನೆ ಮತ್ತು ಆಫೀಸ್ ಎರಡೂ ಒಂದೇ ನಾವು ಮನೆಯಿಂದನೇ ಎಲ್ಲವನ್ನು ಮಾಡ್ತೀವಿ ಅಥವಾ ಕೆಲವ್ರು ಹೀಲಿಂಗ್ ಇಟ್ಟಿರ್ತೀರಾ ಕೆಲವರು ಜ್ಯೋತಿ ಶಾಲೆ ಏನೇ ಇರಲಿ ಒಟ್ಟಿನಲ್ಲಿ ಮನೆ ಮತ್ತು ಬಿಸ್ನೆಸ್ ಸ್ಥಳ ಎರಡು ಒಂದೇ ಆಗಿರುವಂಥ ವ್ಯಕ್ತಿಗಳಿಗೆ ನಾನೊಂದು ಪರಿಹಾರವನ್ನು ತಂದಿದ್ದೀನಿ ಪ್ರತಿನಿತ್ಯ ನೀವು ಆ ಕಾರ್ಯಾರಂಭವನ್ನು ಮಾಡೋದಕ್ಕಿಂತ ಮುಂಚೆ ನಾನು ಕೊಟ್ಟಂಥ ಒಂದು ಮಂತ್ರವನ್ನು ನಿಮಗೆ ಅದು ಸ್ಕ್ರೋಲ್ ಆಗ್ತಾ ಇರ್ಬೋದು ನಾನು ಕೊಟ್ಟಂಥ ಒಂದು ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಿ ಅದಾದ ನಂತರ ನಿಮ್ಮ ಒಂದು ಕೆಲಸದಲ್ಲಿ ನೀವು ಪ್ರಾರಂಭ ಮಾಡಿಕೊಳ್ಳಿ ಮನೆಯಿಂದ ಬಿಸ್ನೆಸ್ ಮಾಡೋರು ಏನೇ ಬಿಸ್ನೆಸ್ ಇರಲಿ ಅದು ಯಾವುದೇ ಬಿಸ್ನೆಸ್ ಇರಲಿ ನೀವು ಹಾಲಿನ ವ್ಯಾಪಾರ ಮಾಡ್ತೀರಾ ಸೀರೆ ಮಾಡ್ತೀನಿ ಆಪ್ಲ ಮಾಡ್ತಿದ್ದೀನಿ ಅಥವಾ ಮನೆಯಿಂದ ಸ್ಟಾಕ್ ತೊಗೊಂಬಂದು ಇಡ್ತೀನಿ ಮನೆಯಿಂದ ತೊಗೊಂಡೋಗಿ ನಾನು ಇದಕ್ಕಾಗ್ತೀನಿ ನಂದು ಸಪ್ರೇಟ್ ಆಫೀಸ್ ಇಲ್ಲ ನಂದು ಸಪ್ರೇಟ್ ಯಾವುದೇ ರೀತಿಯ ಅಂಗಡಿನ ನಾನು ಮಾಡ್ಕೊಂಡಿಲ್ಲ ಅರ್ಥ ಆಯ್ತಲ್ವಾ ಆ ಥರ ಇರುವಂಥ ಯಾವುದೇ ಬಿಸ್ನೆಸ್ ಇರ್ಬೋದು ಹೆಣ್ಮಕ್ಳು ಮಾಡ್ತಾ ಇರ್ಬೋದು ಗಂಡು ಮಕ್ಕಳು ಮಾಡ್ತಾ ಇರ್ಬೋದು ಯಾರೇ ಇರಲಿ ಪ್ರತಿನಿತ್ಯ ಬಿಸ್ನೆಸ್ ಸ್ಟಾರ್ಟ್ ಮಾಡೋ ಮುಂಚೆ ನಾನು ಹೇಳಿರೋ ಒಂದು ಮಂತ್ರವನ್ನು ನೂರ ಎಂಟು ಬಾರಿ ಪೂರ್ವಕ್ಕೆ ಮುಖ ಮಾಡ್ಕೊಂಡು ಕೂತ್ಕೊಂಡು ಜಪ ಮಾಡಿ ಓಕೆನಾ ಆ ಮಂತ್ರ ಹೇಗಿದೆ ಅಂದರೆ ಓಂ ಹ್ರೀಂ ಓಂ ಹ್ರೀಂ ಹನುಮತೆ ರುದ್ರಾತ್ಮ ಕಾರ್ಯ ಹೂಂ ಫಟ್ ಇಷ್ಟೇ ಇರುವಂಥದ್ದು ಓಂ ಹ್ರೀಂ ಹನುಮತೆ ರುದ್ರಾತ್ಮ ಕಾರ್ಯ ಹೂಂ ಫಟ್ ಇಷ್ಟೇ ಇದನ್ನು ನೂರ ಎಂಟು ಬಾರಿ ಮಾಡಿ ಸ್ಟಾರ್ಟಿಂಗಲ್ಲಿ ಮಾಡುವಾಗ ಸ್ವಲ್ಪ ಪ್ರೊನೌನ್ಸೇಷನ್ ಆಗಿರ್ಬೋದು ಅಥವಾ ನೋಡ್ಕೊಂಡು ಜಪ ಮಾಡಬೇಕಂದ್ರೆ ನೋಡ್ಕೊಂಡು ಜಪ ಮಾಡಿ ಪ್ರಾಬ್ಲಮ್ ಏನಿಲ್ಲ ಬಟ್ ನೆನ್ಪಿಟ್ಕೊಳ್ಳಿ ಇದನ್ನು ಯಾವುದಕ್ಕೆ ಇದ್ದೀರಾ ಇಂಥ ವಿಷಯಕ್ಕಾಗಿ ನೀವು ಮಾಡ್ತಾ ಇದ್ದೀರಾ ಅನ್ನುವಂಥ ಮೆಸೇಜ್ ಹಾಕ್ಕೋಬೇಕಾಗುತ್ತೆ ಇಂಥ ವಿಷಯಕ್ಕಾಗಿ ನಾನು ಮಾಡ್ತಾ ಇದ್ದೀನಿ ನನ್ನ ಈ ಬಿಸ್ನೆಸ್ ಮನೆಯಿಂದ ಮಾಡ್ತಾ ಇರುವಂಥ ಈ ವ್ಯಾಪಾರ ಏನಿದೆಯೋ ಇದು ಚೆನ್ನಾಗಿ ನಡಿಯಲಿ ಅಲ್ವಾ ನಮಗೇನಿದೆ ನಮಗೆ ಅಂತ ದೇವರು ಏನಾದರೂ ಒಂದು ಫುಡ್ ಅಂತ ಕೊಟ್ಟಿರ್ತಾನಲ್ಲ ಆ ಫುಡ್ಡು ಪರಿಪೂರ್ಣವಾಗಿ ನಮಗೆ ಸಿಗಲಿ ನಾನು ಹೇಳ್ತಾ ಇಲ್ವ ಕೋಟಿ ನೀವು ದುಡಿತೀರ ಮನೆಯಲ್ಲಿ ಇಟ್ಕೊಂಡು ಅಂತ ಹಾಗಲ್ಲ ನಮಗೆ ಅಂತ ಒಂದಿರುತ್ತಲ್ಲ ನಾನು ಅಂತ ಪಡ್ಕೊಂಡ್ ಒಂದಿರುತ್ತಲ್ಲ ಅಷ್ಟು ನನಗೆ ಸಿಗಲಿ ಅನ್ನುವಂಥದ್ದನ್ನು ನೀವು ಬೇಡ್ಕೊಳ್ಳಿ ಖಂಡಿತವಾಗಲೂ ನಿಮ್ಮ ಬಿಸ್ನೆಸ್ಸು ಮನೆಯಿಂದ ಮಾಡ್ತಾ ಇರುವಂಥ ನಿಮ್ಮ ಬಿಸ್ನೆಸ್ ನಿಮ್ಮ ವ್ಯಾಪಾರ ಅಭಿವೃದ್ಧಿಯಾಗೋದಕ್ಕೆ ಪ್ರಾರಂಭ ಆಗುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ